ಕೇರಳ ರಾಜ್ಯ ಹಾಗೂ ಕರ್ನಾಟಕದ ಕೊಡಗಿನಲ್ಲಾದ ಸಂಕಷ್ಟಗಳನ್ನು ಪರಿಹರಿಸುವ ವಿಚಾರದಲ್ಲಿ ಪ್ರಧಾನಿ ಮೋದಿ ಮಲತಾಯಿ ಧೋರಣೆ ತೋರುತ್ತಿದ್ದಾರೆ ಎಂದು ಸಂಸದ ಡಿಕೆ ಸುರೇಶ್ ಆರೋಪಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸುರೇಶ್, ಕೊಡಗು ವೀರಯೋಧರ ನಾಡು, ಹಿಂದೆಂದೂ ಕಾಣದ ಪ್ರವಾಹಕ್ಕೆ ಸಿಲುಕಿ ಕೊಡಗು ತತ್ತರಿಸಿ ಹೋಗಿದೆ. ಆದರೆ ಮೋದಿಯವರು ನಮ್ಮ ರಾಜ್ಯದ ಪಕ್ಕದಲ್ಲೇ ಹಾಯ್ದು ಹೋಗ್ತಾರೆ, ಕೊಡಗಿಗೆ ಇದುವರೆಗೂ ಭೇಟಿ ಕೊಟ್ಟಿಲ್ಲ. ಖುದ್ದು ಪ್ರಧಾನಿ ಮೋದಿಯವರೇ ಬಂದು ಕೊಡಗಿನಲ್ಲಿ ಆಗಿರುವ ಅನಾಹುತಗಳ ಪರಿಶೀಲನೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕೊಡಗಿನ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಮಾಹಿತಿ ನೀಡಿಲ್ಲ ಎಂಬ ಆರೋಪವನ್ನು ಡಿಕೆ ಸುರೇಶ್ ಅಲ್ಲಗಳೆದರು. ಇಡೀ ದೇಶದ ಎಲ್ಲಾ ಮಾಧ್ಯಮಗಳು ಕೊಡಗಿನ ಪರಿಸ್ಥಿತಿ ಕುರಿತು ಕ್ಷಣ ಕ್ಷಣದ ಮಾಹಿತಿ ನೀಡ್ತಾ ಇವೆ. ಕೇಂದ್ರ ಸರ್ಕಾರಕ್ಕೆ ಮತ್ತೇನು ಮಾಹಿತಿ ಬೇಕು? ಮಾಹಿತಿ ನೀಡಿಲ್ಲ ಅನ್ನೋದು ಕುಂಟು ನೆಪ ಅಷ್ಟೇ. ಮೋದಿ ಈ ವಿಚಾರದಲ್ಲಿ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಎಂದು ಸುರೇಶ್ ಕಿಡಿಕಾರಿದರು. ಇನ್ನ ಏನು ಘೋಷಣೆನೂ ಮಾಡಿಲ್ಲ. ಕೊಡಗಿನಲ್ಲಿ ಬಹುಶಃ ಹಿಂದೆಂದೂ ಕಾಣದಂತ ಭಾರಿ ಪ್ರವಾಹ, ಮಳೆ ಮತ್ತು ಸಾಕಷ್ಟು ಜೀವಹಾನಿ ಆಗಿದೆ, ನಷ್ಟ ಆಗಿದೆ. ಬಹಳ ಪ್ರಮುಖವಾದಂಥದ್ದು ಇವತ್ತು ಏನು ಕೊಡಗಿನ ವೀರರು, ಈ ದೇಶವನ್ನು ಗಡಿ ಕಾಯ್ತಕ್ಕಂಥ ವೀರರಿದ್ದಾರೆ. ಅವರು ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪಕ್ಕದಲ್ಲೇ ಹಾದೋಗ್ತಾರೆ, ವಿಮಾನ ಸಂಚಾರ ಮಾಡಿ ವೀಕ್ಷಣೆ ಮಾಡಿ ಹೋಗ್ತಾರೆ. ಆದರೆ ಕೊಡಗಿನ ಕಡೆ ಒಂದೇ ಒಂದು ಕೂಡ ಮಾತು ಆಡೋದಿಲ್ಲ, ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಹುತಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ.